ಸ್ವಾಭಿಮಾನ ಧೈರ್ಯ ಶೌರ್ಯಕ್ಕೆ ಹೆಸರಾಗಿರುವ ಕೋಟೆನಾಡು ಚಿತ್ರದುರ್ಗದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಚಿತ್ರದುರ್ಗದ ಮತದಾರರ ಒಲವು ಯಾವ ಪರವಾಗಿ ನೋಡ್ತಾ ಹೋಗೋಣ ಪವರ್ ಟಿವಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಅತಿ ದೊಡ್ಡ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆ ಎಂದಿನ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆಯ ಎರಡನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಚಿತ್ರದುರ್ಗ ಕ್ಷೇತ್ರದಿಂದ ಮಧ್ಯಾನದಿಂದ ಪವರ್ ಟಿವಿಗೆ ಕರೆಗಳ ಪ್ರವಾಹ ಹರಿದು ಬಂದಿದೆ ಚಿತ್ರದುರ್ಗ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಬೇಕು ಅಂದ್ರೆ ನೀವು ರಿಸಲ್ಟ್ಸ್ ನೋಡಬೇಕು ಚಿತ್ರದುರ್ಗದಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಬಲ ಯಾವ ರೀತಿ ಇದೆ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ಆಗಿದೆ ಚಿತ್ರದುರ್ಗ ಚಿತ್ರದುರ್ಗ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವಂತ ರಣಕಲಿ ಯಾರು ಇಂದಿನ ಕಾಲ್ ಮಾಡಿ ಓಟ್ ಮಾಡಿಯ ರಿಸಲ್ಟ್ಸ್ ನೀವು ನೋಡ್ತಾ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ 11,336 ಮತಗಳು ಬಂದಿದ್ದಾವೆ ಅದರಲ್ಲಿ 10,397 ಪುರುಷರು 939 ಮಹಿಳಾ ಮತದಾರರು ಓಟ್ ಮಾಡಿದ್ದಾರೆ ಇತರ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ಕೂಡ 1050 ಮತಗಳು ದಾಖಲಾಗಿದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 2253 ಮತಗಳು ಬಂದಿದೆ ಬಿಜೆಪಿಗೆ 2090 ಪುರುಷರು 163 ಮಹಿಳೆಯರು ಮತವನ್ನ ಹಾಕಿದ್ದಾರೆ ಇನ್ನು ಜೆಡಿಎಸ್ ಪರವಾಗಿ 1930 ಮತವನ್ನ ಅಲ್ಲಿನ ಮತದಾರರು ಹಾಕಿದ್ದಾರೆ ಅದರಲ್ಲಿ 1832 ಪುರುಷರು 98 ಮಹಿಳೆಯರು ಮತ ಹಾಕಿದ್ದಾರೆ ಜೆಡಿಎಸ್ ಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬರೋಬರಿ 6103 ಮತಗಳು ಚಲಾವಣೆ ಆಗಿದೆ ಅದರಲ್ಲಿ 5597 ಪುರುಷರು 506 ಮಂದಿ ಮಹಿಳೆಯರು ಕಾಂಗ್ರೆಸ್ ಗೆ ಓಟ್ ಮಾಡಿದ್ದಾರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 54 ರಷ್ಟು ಮತಗಳು ದಾಖಲಾಗಿದೆ ಬಿಜೆಪಿ ಪರವಾಗಿ ಶೇಕಡಾ 20 ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಜೆಡಿಎಸ್ ಪರವಾಗಿ 17% ಮತಗಳು ದಾಖಲಾಗಿದ್ದಾವೆ ಇತರರ ಪರ ಶೇಕಡಾ 9 ರಷ್ಟು ಮತವನ್ನ ಅಲ್ಲಿನ ಮತದಾರರು ಹಾಕಿದ್ದಾರೆ ಬಿಜೆಪಿ ವಿರುದ್ಧ 3950 ಮತಗಳ ಅಂತರದಿಂದ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಫಲಿತಾಂಶ ನೀವೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಮುನ್ನಡೆ ಸಿಕ್ಕಿರೋದನ್ನ ಬಹಳ ಸ್ಪಷ್ಟವಾಗಿ ನೋಡಬಹುದು ಶಾಸಕ ತಿಪ್ಪಾರೆಡ್ಡಿ ಗೆಲುವಿನ ಓಟಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬ್ರೇಕ್ ಹಾಕೋದು ಗ್ಯಾರಂಟಿ ಅಂತ ಕಾಣಿಸ್ತಾ ಇದೆ ತಿಪ್ಪಾರೆಡ್ಡಿ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂತ ಟೀಕೆ ಇದೆ ಕಮಿಷನ್ ನಡೆಸುತ್ತಾರೆ ಅನ್ನುವಂತ ಆರೋಪ ಇದೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕೆಸಿ ವೀರೇಂದ್ರ ಪಪ್ಪಿ ಅವರ ಪರವಾಗಿ ಹೆಚ್ಚು ಜನಾಭಿಪ್ರಾಯ ಸಂಗ್ರಹ ಆಗಿದೆ ಕೆಸಿ ವೀರೇಂದ್ರ ಪಪ್ಪಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಕೈಗೆ ಗೆಲುವಿನ ಮುನ್ಸೂಚನೆ ಇರೋದಂತೂ ನಿಜ ಕಾಂಗ್ರೆಸ್ ಪರ ಬಂದ ಮತಗಳ ಪೈಕಿ ಕೆಸಿ ವೀರೇಂದ್ರ ಪಪ್ಪಿ ಅವರ ಹೆಸರು ಹೆಚ್ಚಾಗಿ ಕೇಳಬಂದಿದೆ ಚಿತ್ರದುರ್ಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಭಾರಿ ಮುನ್ನಡೆ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗಾಗಿ ಅಲ್ಲಿ ಮೂವರು ಆಕಾಂಕ್ಷಿಗಳ ನಡುವೆ ಪೈಪೋಟಿ ಇದೆ ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಕೆಸಿ ವೀರೇಂದ್ರ ಪಪ್ಪಿ ಮಾಜಿ ಎಂಎಲ್ಸಿ ರಘು ಆಚಾರ್ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಇದೆ ಪೈಪೋಟಿ ಇದೆ ಟಿಕೆಟ್ ರೇಸ್ ನಲ್ಲಿ ಕೆಸಿ ವೀರೇಂದ್ರ ಪಪ್ಪಿ ಅವರ ಹೆಸರು ಮುಂಚೂಣಿಯಲ್ಲಿದೆ ಕ್ಷೇತ್ರದ ತುಂಬೆಲ್ಲ ರಘು ಆಚಾರ್ ವಿರುದ್ಧ ಅಸಮಾಧಾನ ಇದೆ ಒಂದಷ್ಟು ಆಕ್ರೋಶಗಳಿದ್ದಾವೆ ಎಂಎಲ್ಸಿ ಆಗಿದ್ದಾಗ ಏನು ಕೂಡ ಮಾಡಿಲ್ಲ ಅನ್ನುವಂತ ಆರೋಪ ಇದೆ ಜೊತೆಗೆ ಅವರು ಹೊರಗಿನವರು ಅನ್ನುವಂತ ಭಾವನೆ ಕೂಡ ಸಹಜವಾಗಿದೆ ಲಿಂಗಾಯತ್ರಿಗೆ ನಿಂದಿಸಿರುವ ಆಡಿಯೋ ವೈರಲ್ ಆಗಿ ರಘು ಆಚಾರ್ಗೆ ಅದರಿಂದ ಹಿನ್ನಡೆ ಆಗ್ತಾ ಇದೆ ಕಳೆದ ಬಾರಿ 52,000ಕ್ಕೂ ಹೆಚ್ಚು ಮತವನ್ನ ಕೆಸಿ ವೀರೇಂದ್ರಗೆ ಬಹುತೇಕ ಟಿಕೆಟ್ ಕನ್ಫರ್ಮ್ ಆಗಿತ್ತು ಲಿಂಗಾಯತ ಮತಗಳ ಜೊತೆಗೆ ಕೈ ಸಾಂಪ್ರದಾಯಿಕ ಮತಗಳನ್ನು ಸೆಳೆಯುವಂತ ಸಾಮರ್ಥ್ಯ ಇದೆ ಅವರಿಗೆ ಅನ್ನುವಂತ ನಿಟ್ಟಿನಲ್ಲಿ ವೀರೇಂದ್ರ ಅವರಿಗಿದೆ ತಿಪ್ಪಾರೆಡ್ಡಿ ವಿರುದ್ಧದ ಆಡಳಿತ ವಿರೋಧಿ ಅಲೆ ಬಳಸಿಕೊಳ್ಳುವಂತ ಜನಬಲ ಕಳೆದ ಬಾರಿ ಸೋತ್ರು ಕ್ಷೇತ್ರದಲ್ಲಿ ನಿರಂತರ ಜನಸಂಪರ್ಕದ ಮೂಲಕ ಮನವನ್ನ ಗೆದ್ದಿದ್ದಾರೆ ವೀರೇಂದ್ರ ಚಿತ್ರದುರ್ಗ ಕ್ಷೇತ್ರದ ಮುಂದಿನ ಶಾಸಕರಾಗ್ತಾರ ಕಾಂಗ್ರೆಸ್ನ ಕೆಸಿ ವೀರೇಂದ್ರ ಪಪ್ಪಿ ಅನ್ನುವಂತಹ ಪ್ರಶ್ನೆ ಇದೆ ಭಾರತೀಯ ಜನತಾ ಪಕ್ಷದಿಂದ ಶಾಸಕ ತಿಪ್ಪಾರೆಡ್ಡಿ ಮತ್ತೆ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಆದರೆ ಅವರ ವಿರುದ್ಧ ಒಂದಷ್ಟು ಗಂಭೀರ ಆರೋಪಗಳಿದ್ದಾವೆ ಜೆಡಿಎಸ್ ಟಿಕೆಟ್ಗಾಗಿ ಬಿ ಕಾಂತರಾಜ್ ಪ್ರತಾಪ್ ಜೋಗಿ ನಡುವೆ ತೀವ್ರವಾದಂತಹ ಪೈಪೋಟಿ ಇದೆ ಇದು ಚಿತ್ರದುರ್ಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಲೆಟ್ಸ್ ಗೋ ಫಾರ್ ವೋಟಿಂಗ್ ಪರ್ಸೆಂಟೇಜ್ ಬಿಜೆಪಿ 20% ಕಾಂಗ್ರೆಸ್ 54% ಜೆಡಿಎಸ್ 17% ಅದರ್ಸ್ 9%